ಮಸಾಲೆ ರುಬ್ಬಲಿಕ್ಕೆ ನಾನಿವತ್ತು ಒಣ ಕೊಬ್ಬರಿಯನ್ನು ಯೂಸ್ ಮಾಡ್ತಿದ್ದೀನಿ. ಹಸಿ ಕಾಯಿ ತುರಿ ಲೆಕ್ಕಕ್ಕೆ ಏನಾದರೂ ಈ ಒಣ ಕೊಬ್ಬರಿ ಹಾಕ್ಕೊಂಡು ಸಾಂಬಾರು ಮಾಡಿಕೊಂಡ್ರೆ ಇಷ್ಟು ಕೆಡುತ್ತೆ. ಫೇಸ್ ಪ್ಯಾಕನ್ನು ಅಪ್ಲೈ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ನಾನು ಫೇಸ್ ಪ್ಯಾಕು ಪ್ರಿಪೇರ್ ಮಾಡ್ಕೊಳ್ತಿದ್ದೀನಿ. ಅರಿಶಿನ, ಖಾರದ ಪುಡಿ ಮತ್ತು ಗರಂ ಮಸಾಲ ಹನ್ನೊಂದುವರೆ ತನಕ ವೇಟ್ ಮಾಡಿದೆ. ಬಿಸಿಲು ಬೀಳೋದು ಈ ರೀತಿ ಹಾಕ್ತಿದೆ, ಅದ್ರ ಜೊತೆ ತುಂಬ ಗಾಳಿನೂ ಕೂಡ ಇಲ್ಲ. ಲಾಸ್ಟ್ಗೆ ಗಾಳಿಗಾದರೂ ಬಟ್ಟೆ ಒಣಗಲಿ ಅಂತ ನಾನು ಮನೆ ಕೆಲಸ. ಹಲೋ, ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಸೊ ನೀವೇನಾದರೂ ನನ್ನ ಚಾನಲನ್ನು ಹೊಸದಾಗಿ ವಿಸಿಟ್ ಮಾಡಿದರೆ ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಡಿಯೋ ನಿಮಗೆ ಏನಾದರೂ ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ಮಿಸ್ ಮಾಡಿದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಮಾರ್ನಿಂಗೇ ನಾನು ಅನ್ನ ಸಾಂಬಾರನ್ನು ಮಾಡ್ತಿದ್ದೀನಿ. ಇದಕ್ಕಿದ್ದ ಹೊರೆಬೇಳೆ ಇತ್ತು ಮನೆಯಲ್ಲಿ ಒಣಗಿರೋಂಥದ್ದು. ಸೊ ಆ ಬೇಳೆನ ಹಾಕಿ ಆಲೂಗಡ್ಡೆಯನ್ನು ಹಾಕಿ ಜೊತೆಗೆ ಮೊಟ್ಟೆನೂ ಕೂಡ ಸೇರಿಸಿ ಮಸಾಲೆ ಇಟ್ಟು ಸಾಂಬಾರನ್ನು ಮಾಡ್ತಿದ್ದೀನಿ. ಮಸಾಲೆ ರುಬ್ಬಲಿಕ್ಕೆ ನಾನಿವತ್ತು ಒಣಕೊಬ್ಬರಿಯನ್ನು ಯೂಸ್ ಮಾಡ್ತಿದ್ದೀನಿ. ಸ್ವಲ್ಪ ಒಣಕೊಬ್ಬರಿಯನ್ನು ಹಾಕ್ಕೊಂಡಿದ್ದೀನಿ, ಜೊತೆಗೆ ಶುಂಠಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಈರುಳ್ಳಿ, ಒಣಮೆಣಸಿನ್ಕಾಯಿ ಇಷ್ಟನ್ನು ಕೂಡ ಬಾಣಲೆಗೆ ಸೇರಿಸಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಸೊ ಮಸಾಲೆ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನಾವು ರುಬ್ಬಿ ಹಾಕೋದ್ರಿಂದ ತುಂಬಾ ರುಚಿ ಇರುತ್ತೆ ಸಾಂಬಾರು. ಒಂದು ಇನ್ನೊಂದು ಇವತ್ತು ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ, ಯಾಕಂದರೆ ನಾನು ಹಸಿಕಾಯಿಯನ್ನು ಯೂಸ್ ಮಾಡ್ತಿಲ್ಲ, ಒಣಕೊಬ್ಬರಿಯನ್ನು ಯೂಸ್ ಮಾಡ್ತಿದ್ದೀನಿ. ಅಂದಾಗೆ ನಾವು ಮಸಾಲೆ ರುಬ್ಬಲಿಕ್ಕೆ ಒಣಕೊಬ್ಬರಿಯನ್ನು ಏನಾದರೂ ಯೂಸ್ ಮಾಡ್ತಿದ್ರೆ ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಬೇಕು, ತುಂಬ ಜಾಸ್ತಿ ಏನೂ ಹಾಕಬಾರ್ದು. ಜಾಸ್ತಿ ಏನಾದರೂ ಹಾಕಿದ್ರೆ ಟೇಸ್ಟೇ ಬೇರೆ ರೀತಿ ಇರುತ್ತೆ, ಅಂದರೆ ತಿನ್ನಲಿಕ್ಕೆ ಅಷ್ಟೊಂದು ಟೇಸ್ಟಿಯಾಗಿರೋದಿಲ್ಲ ಸಾಂಬಾರು. ಸ್ವಲ್ಪನೇ ಯೂಸ್ ಮಾಡಿ. ಮಸಾಲೆ ರುಬ್ಬಲಿಕ್ಕೆ ಹಸಿಕಾಯಿ ತುರಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರು ಟೇಸ್ಟೇನು ವೇರಿಯೇಷನ್ ಆಗೋದಿಲ್ಲ ಸಾಂಬಾರ್ಗೆ. ಬಟ್ ಹಸಿಕಾಯಿ ತುರಿ ಲೆಕ್ಕಕ್ಕೆ ಏನಾದರೂ ಈ ಒಣಕೊಬ್ಬರಿ ಹಾಕ್ಕೊಂಡು ಸಾಂಬಾರು ಮಾಡಿಕೊಂಡ್ರೆ ಖಂಡಿತ ಸಾಂಬಾರಿನ ಟೇಸ್ಟು ಕೆಡುತ್ತೆ. ಸೊ ಹಾಗಾಗಿ ತೀರ ಕಡಿಮೆನೇ ಹಾಕ್ಕೊಳ್ಳಿ ಒಣಕೊಬ್ಬರಿ ಏನಾದರೂ ಸಾಂಬಾರಿಗೆ ಯೂಸ್ ಮಾಡ್ತಿದ್ರೆ. ಸೊ ನಂತರ ನಾನು ಇದಕ್ಕೆ ಚಕ್ಕೆ, ಲವಂಗ, ಸ್ವಲ್ಪ ಶಾಜೀರ, ಗಸಗಸೆ, ಕೊತ್ತಂಬರಿ, ಪುದೀನ ಇಷ್ಟನ್ನು ಸೇರಿಸಿ ಮಸಾಲೆ ರುಬ್ಬಿಕೊಂಡೆ. ಸೊ ನಂತರ ನಾನು ಒಂದು ಕುಕ್ಕರ್ಗೆ ಇಕ್ಕಿದವರೆ ಬೇಳೆಯನ್ನು ಹಾಕ್ಕೊಳ್ತಿದ್ದೀನಿ. ಬೇಳೆ ಜೊತೆಗೇ ನಾನು ಆಲೂಗಡ್ಡೆ ಸಿಪ್ಪೆ ತೆಗೆದು ಕಟ್ ಮಾಡಿಟ್ಟಿದ್ದೀನಿ. ಸೊ ಅದನ್ನು ಕೂಡ ಸೇರಿಸ್ಕೊಂಡು ಬೇಳೆ ಮತ್ತು ಆಲೂಗಡ್ಡೆನ ಒಂದೆರಡು ಸಲ ಚೆನ್ನಾಗಿ ತೊಳಿತಿದ್ದೀನಿ.
ಆಲೂಗಡ್ಡೆ ಮತ್ತು ಬೇಳೆಗೆ ಸೊ ರುಬ್ಬಿರುವಂತಹ ಮಸಾಲೆ ಹಾಕಿ ಧನಿಯಾ ಪುಡಿ, ಖಾರದ ಪುಡಿ, ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಒಂದು 3 ವಿಸಿಲ್ ನಾನು ಕೂಗಿಸ್ಕೊಳ್ತೀನಿ. ಮತ್ತೊಂದು ಕಡೆ ನಾನು ಮೊಟ್ಟೆಯನ್ನು ಬೇಯಲಿಕ್ಕೆ ಇಟ್ಟಿದ್ದೀನಿ, ಹಾಗೆ ರೈಸು ಕೂಡ ಆಗಲೇ ಮಾಡಿದಾಯಿತು. ಈಗ ಗ್ಯಾಪಲ್ಲಿ ಹಾಗೆ ಕುಕ್ಕರ್ 3 ವಿಸಿಲ್ ಬರೋಷ್ಟರಲ್ಲಿ ಮಧ್ಯದಲ್ಲಿ ಹಾಗೆ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ನಾನು ಫೇಸ್ ಪ್ಯಾಕು ಪ್ರಿಪೇರ್ ಮಾಡ್ಕೊಳ್ತಿದ್ದೀನಿ. ಸೊ ಒಂದು 4 ದಿನ ಆಯ್ತೇನೋ ನಾನು ಆರೆಂಜ್ ಪೀಲ್ ಪೌಡರನ್ನು ಪ್ರಿಪೇರ್ ಮಾಡಿಟ್ಟು, ಸೊ 3-4 ಡೇಸಿಂದ ಅಂದ್ಕೊಳ್ಳೋದು ಫೇಸ್ ಪ್ಯಾಕ್ ಹಾಕ್ಕೊಳ್ಳೋಣ ಅಂತ, ಬಟ್ ನನಗೆ ಟೈಮೇ ಸಿಕ್ಕಲಿಲ್ಲ. ಫೈನಲಿ ಇವತ್ತು ಅಡುಗೆ ಮಾಡುವಾಗಲೇ ಸ್ವಲ್ಪ ಟೈಮ್ನ ಫ್ರೀ ಮಾಡಿಕೊಂಡು ಫೇಸ್ ಪ್ಯಾಕನ್ನು ಅಪ್ಲೈ ಮಾಡ್ಕೊಳ್ತಿದ್ದೀನಿ. ಫೇಸ್ಗೆ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಂಡಿದ್ದಾಯಿತು. ಒಂದು 10 ಮಿನಿಟ್ಸ್ ಹಾಗೆ ಬಿಡೋಣ ಅಂತ ಹೇಳಿ ನಾನಿಲ್ಲಿ ಮೊಟ್ಟೆಯನ್ನು ಸ್ವಲ್ಪ ಫ್ರೈ ಮಾಡಲಿಕ್ಕೆ ಬಂದಿದ್ದೀನಿ. ಸೊ ಮೊಟ್ಟೆನ ಬೇಯಿಸಿ ಹಾಗೇನೂ ಕೂಡ ಹಾಕ್ಬೋದು, ಬಟ್ ಟೇಸ್ಟ್ ಇರೋಲ್ಲ, ಸಪ್ಪೆ ಸಪ್ಪೆ ಇರುತ್ತೆ ಮೊಟ್ಟೆ. ಹಾಗಾಗಿ ನಾನು ಒಂದು ತವನ ತಗೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕಿ ಬೇಯಿಸಿರುವಂಥ ಮೊಟ್ಟೆ ಸಿಪ್ಪೆನ ತೆಗೆದು ಮೊಟ್ಟೆಯನ್ನು ಹಾಕ್ಕೊಂಡಿದ್ದೀನಿ. ಸೊ ಮೊಟ್ಟೆ ಮೇಲೆ ಒಂದು ಸ್ವಲ್ಪ ಅರಿಶಿನ, ಖಾರದ ಪುಡಿ ಮತ್ತು ಗರಂ ಮಸಾಲ ಚೂರು ಉದುರಿಸ್ಕೊಂಡಿದ್ದೀನಿ. ಸೊ ಮತ್ತು ಮೊಟ್ಟೆಗೆ ಸಾಲ್ಟು ಸಹ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸ್ಪೈಸಸ್ನ ಹಾಕಿ ಒಂದು 2 ಮಿನಿಟ್ಸ್ ಹಾಗೆ ತವ ಫ್ರೈ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಈಗ ಸಾಂಬಾರು ಕೂಡ ರೆಡಿಯಾಗಿದೆ. ಸಾಂಬಾರಿಗೆ ಈರುಳ್ಳಿ ಒಗ್ಗರಣೆಯನ್ನು ಕೊಡ್ತಿದ್ದೀನಿ. ಸಾಂಬಾರಿಗೆ ಒಗ್ಗರಣೆ ಕೂಡ ಕೊಟ್ಟಾಯಿತು. ಹಾಗೆ ತವ ಫ್ರೈ ಮಾಡ್ಕೊಂಡಿದ್ವಲ್ವ ಸ್ಪೈಸಿ ಎಗ್ಸ್ನ, ಅದನ್ನು ಕೂಡ ಸೇರಿಸ್ಕೊಂಡೆ. ಹಾಗೆ ಒಂದು ಮೊಟ್ಟೆನ ಬಾಯ್ಲ್ ಮಾಡಿಕೊಂಡು ಹಾಗೆ ಸಪ್ರೇಟಾಗಿ ಎತ್ತಿಟ್ಟಿದ್ದೆ ಲಕ್ಕಿಗೋಸ್ಕರ. ಏನಾದರೂ ಸ್ಪೈಸಿ ಮೊಟ್ಟೆ ಹಾಕಿದ್ರೆ ಅವ್ನು ತಿನ್ನೋದಿಲ್ಲ, ಸ್ವಲ್ಪ ಸ್ಪೈಸಿ ಇದ್ದರೂ ಕೂಡ ಲಕ್ಕಿ ತಿನ್ನೋದಿಲ್ಲ. ಹಾಗಾಗಿ ಅವನಿಗೋಸ್ಕರ ಬಾಯ್ಲ್ಡ್ ಎಗ್ಗನ್ನು ಸಪ್ರೇಟಾಗಿ ಇಟ್ಕೊಂಡಿದ್ದೆ, ಅದು ಕೂಡ ಸೇರಿಸಿ ಈಗ ಸಾಂಬಾರು ಮಾಡಿಕೊಂಡೆ. ಸೊ ಅವನಿಗೆ ಊಟ ಮಾಡಿಸುವಾಗ ಸಪ್ರೇಟಾಗಿ ಆ ಮೊಟ್ಟೆಯನ್ನು ಮಾತ್ರ ತೊಗೊಂಡು ತಿನ್ನಿಸ್ತೀನಿ. ಮನೆ ಕೆಲಸನೆಲ್ಲ ಮುಗಿಸ್ಕೊಂಡೆ ಲಕ್ಕಿಗೆ ಊಟನೂ ಸಹ ಮಾಡಿಸಿದಾಯಿತು. ಈಗ ಬಟ್ಟೆನ ಒಣಗಲಿಕ್ಕೆ ಹಾಕ್ತಿದ್ದೀನಿ. ಸೊ ಬೆಳಗ್ಗೆನೇ ವಾಷಿಂಗ್ ಮಿಷಿನ್ಗೆ ನಾನು ಬಟ್ಟೆನ ಹಾಕಿದ್ದೆ. ನಾನು ಬಿಸಿಲು ಬರಲಿ, ಬಿಸಿಲಿಗೆ ಒಣಗಲಿಕ್ಕೆ ಹಾಕೋಣ ಅಂತ ಹೇಳಿ ಬಕೆಟಲ್ಲಿ ಬಟ್ಟೆನ ಹಾಗೆ ಎತ್ತಿಟ್ಟಿದ್ದೆ. ಈಗ 11:30 ತನಕ ವೆಯ್ಟ್ ಮಾಡಿದೆ ಬಿಸಿಲು ಬರಲಿ ಬರಲಿ ಅಂತ, ಬಟ್ ಬಿಸಿಲೇ ಬರಲಿಲ್ಲ. ಸೊ ಒಂದು ಸ್ವಲ್ಪ ಹೊತ್ತು ಮೋಡ ಮುಚ್ಕೊಳ್ಳೋದು, ಒಂಚೂರು ಹನಿ ಬೀಳೋದು ಈ ರೀತಿ ಹಾಕ್ತಿದೆ. ಅದ್ರ ಜೊತೆ ತುಂಬ ಗಾಳಿನೂ ಕೂಡ ಇಲ್ಲ. ಲಾಸ್ಟ್ಗೆ ಗಾಳಿಗಾದರೂ ಬಟ್ಟೆ ಒಣಗಲಿ ಅಂತ ಹೇಳಿ ನಾನು ಈಗ ಬಟ್ಟೆನ ಒಣಗಲಿಕ್ಕೆ ಹಾಕ್ತಿದ್ದೀನಿ. ನಮ್ಮ ಲಕ್ಕಿ ಪುಟಾಣಿಗಂತೂ ಮನೆ ಮೇಲೆ ಬಂದರೆ ತುಂಬಾ ಇಷ್ಟ, ಯಾಕಂದರೆ ನಮ್ಮ ಮನೆಯಲ್ಲಿ ಆಯುಷು ಸಿಕ್ಕಿರೋ ತಿಂಗ್ಸಲ್ಲೆಲ್ಲ ತಬಲ ಬರೆಸ್ತಾನೆ. ಅದನ್ನು ನೋಡಿ ನೋಡಿ ಲಕ್ಕಿಗೂ ಕೂಡ ಇಷ್ಟ, ರೂಢಿ ಮಾಡ್ಕೊಂಬಿಟ್ಟಿದ್ದಾನೆ ಏನೇ ಸಿಗಲಿ ತಬಲ ಬರೆಸೋದು. ಸೊ ಮನೆ ಮೇಲೆ ಎಣ್ಣೆದೊಂದು ಹಳೆಯದು ಡಬ್ಬ ಇಟ್ಟಿದ್ದೀವಿ. ಸೊ ನೋಡಿ ಆ ಡಬ್ಬನ ತೊಗೊಂಡು ಸೌಂಡ್ ಚೆನ್ನಾಗಿ ಬರುತ್ತೆ, ಆ ಡಬ್ಬದಲ್ಲಿ ಕೈಯಲ್ಲಿ ಹೊಡೆದ್ರೂ ಅಷ್ಟೇ ಸೌಂಡ್ ಚೆನ್ನಾಗಿ ಬರುತ್ತೆ, ಮತ್ತು ಕೈಗೇನು ಏಟ್ ಹಾಕೋದಿಲ್ಲ. ಸೊ ಹಾಗಾಗಿ ಮನೆ ಮೇಲೆ ಬಂದರೆ ಸಾಕು ಆ ಡಬ್ಬನ ತೊಗೊಂಡು ಅಲ್ಲಿಗೆ ಬರೆಸ್ಕೊಂಡು ಮನೆ ಮೇಲೆ ಎಲ್ಲ ಓಡಾಡ್ಕೊಂಡಿರ್ತಾನೆ. ಟೈಮ್ ಬಂದು ಈಗ 11:30 ಆಗಿದೆ. ಈಗ ತುಂಬಾ ಹೊಟ್ಟೆ ಹಸಿತಿದೆ. ಈಗ ಊಟ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ಲೇಟ್ಗೆ ಅನ್ನ ಸಾಂಬಾರನ್ನು ಹಾಕ್ಕೊಳ್ತಿದ್ದೀನಿ. ಸೊ ಆಲ್ಮೋಸ್ಟು ನಂದು ಏನಾಗುತ್ತೆ ಅಂದರೆ ಬ್ರಂಚೇ ಆಗೋಗುತ್ತೆ. ಈ ಕಡೆ ಬ್ರೇಕ್ಫಾಸ್ಟು ಅಲ್ಲ, ಈ ಕಡೆ ಲಂಚು ಅಲ್ಲ, ಬ್ರಂಚ್ ಮಾಡ್ಕೊಂಬಿಡ್ತೀನಿ ಮತ್ತು ಸಂಜೆಗೇ ಊಟ. ಸೊ ಮನೆ ಕೆಲಸ ಎಲ್ಲ ಮುಗಿಯೋ ತನಕ ನನಗೆ ಊಟ ತಿನ್ನಬೇಕು ಅನ್ಸೋದಿಲ್ಲ. ಹಾಗಾಗಿ ನಾನು ಆಲ್ಮೋಸ್ಟು ಮ್ಯಾಕ್ಸಿಮಮ್ ಎಷ್ಟೊತ್ತೇ ಆಗಲಿ ನಾನು ಮನೆ ಕೆಲಸನೆಲ್ಲ ಮುಗಿಸ್ಕೊಂಡೆ ಊಟ ಮಾಡೋದು. ಯಾವಾಗಲಾದರೂ ಕೆಲವೊಂದು ಟೈಮು ಹೊಟ್ಟೆ ಹಸಿದಾಗ ನಾನು ಕಾಫಿ ರಸ್ಕು ಇಲ್ಲಾಂದರೆ ಕಾಫಿ ಬಿಸ್ಕೆಟ್ಟು ಈ ರೀತಿ ಒಂಚೂರು
ಬೆಳಗ್ಗೆನೇ ತಿನ್ಕೊಂಬಿಡ್ತೀನಿ. ಸೊ ಇದಿಷ್ಟು ಇವತ್ತಿನ ವ್ಲಾಗ್. ಐ ಹೋಪ್ ಎಲ್ಲರಿಗೂ ಸಹ ಈ ವ್ಲಾಗು ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಮಿಸ್ ಮಾಡದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.